ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಸಿರಳಕೊಪ್ಪ. ಸಂದರ್ಶನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಾಪುರ 2ನೇ ವಾರ್ಡ್ನಿಂದ ಮುಡುಬಾ ಸಿದ್ದಾಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾದಂತಹ ಶ್ರೀಮತಿ ಕಮಲಾಬಾಯಿ ವೈಫ ಕಾಳ್ಯಾನಾಯಕ್ ಇವರಿಗೆ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವು ಮುಡುಬಾ ಸಿದ್ದಾಪುರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿಂತ ಮೊದಲು ನೀವು ಏನ್ ಮಾಡ್ತಾ ಇದ್ರಿ? ಗದ್ದೆ ಕೆಲಸ, ಕೂಲಿ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಹೊಲದ ಕೆಲಸಗಳು ಮಾಡ್ತಾ ಇದ್ರಿ. ಒಳ್ಳೇದು. ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ? ರಾಜಕೀಯ ಬರಲು ಕಾರಣ ಏನಂದ್ರೆ ಸರ್, ನಾವು ಜನ ನಮ್ಮ ಊರ ಜನ ಇಂತಾರೆ ನಿಲ್ಸಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಅವರೇ ಆಯ್ಕೆ ಮಾಡಿ ವಹಿಸಿದ್ರು. ಒಂದು ಒಳ್ಳೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ರು, ಇಟ್ಕೊಂಡು ನಿಲ್ಸಿದ್ರು. ಹಾಗೆ ನಿಮ್ ಗ್ರಾಮಸ್ಥರು ಒಂದು ನಿಮ್ಮನ್ನ ಗೆಲ್ಲಿಸಿ ಒಂದು ಇವಾಗ ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನ ಇವಾಗ ನೀವು ಚಿರುವಣಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರ. ಒಳ್ಳೇದು ಮೇಡಮ್. ನೀವು ಒಂದು ಕಳೆದ ಒಂದು 11 ತಿಂಗಳಾಗಿದೆ ನೀವು ಅಧ್ಯಕ್ಷರಾಗಿ ಮುಡುಬಾ ಸಿದ್ದಾಪುರಕ್ಕೆ. ಈ 11 ತಿಂಗಳಲ್ಲಿ ನೀವು ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನೇನ್ ಮಾಡಿದ್ರ, ಯಾವ್ಯಾವ ಕಾರ್ಯಗಳನ್ನ ಕೈಗೊಂಡ್ರಿ? ಯಾವ್ಯಾವ ಕಾರ್ಯಗಳಂದ್ರೆ ಸರ್, ಫಸ್ಟಿಗೆ ನಾವು ಪಂಚಾಯತಿಗೆ ಹೋದಾಗ ಎಲ್ಲ ಆಯ್ಕೆ ಹಾಕೊಂತೀವಿ. ಆಮೇಲೆ ನಮ್ಮ ಜನರಿಗೆಲ್ಲ ಸೇವೆ, ನಮ್ಮ ಜನರಿಗೆ ಸೇವೆ ಮಾಡೋಕ್ಕಾಗಿ ನಿಂತೇವೆ ಅಂದ್ಮೇಲೆ ಜನರಿಗೆ ಪರನೇ ಇರಬೇಕು ಅಂತ. ನಮ್ಮ ಊರಲ್ಲಿ ಹೆಂಡಾಯ್ತು ಸರ್, ಅದೊಂದು ಮಹಿಳಾ ಸಂಘದಿಂದ ಸಂಘಟನೆ ಎಲ್ಲ ಸೇರಿ ಅದೊಂದು ಬಿಡಿಸಿದೀವಿ ಸರ್. ನಾವು ಸಂಘದಿಂದ ನಾವೆಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು, ಮೆಂಬರ್ಗಳು, ಅಧ್ಯಕ್ಷರು ಎಲ್ಲ ಸೇರಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅದೊಂದು ಬಿಡಿಸೋ ಕಾರ್ಯಕ್ರಮ ಮಾಡ್ತಿದೀವಿ ಸರ್ ನಾವು. ಆಮೇಲೆ ಚರಂಡಿ ಇದು ನಮ್ಮ ಅನುದಾನದಲ್ಲಿ ಬಂದ ದುಡ್ಡಲ್ಲಿ ಸ್ವಲ್ಪ ಚರಂಡಿಗಳು ಪೈಪ್ ಲೈನ್ ಅಂತ ಮಾಡ್ತಿದ್ವಿ ಸರ್, ಕುಡಿಯೋ ನೀರಿಗೆ ಅದೊಂದು ಮಾಡ್ಸಿದೀವಿ ಸರ್. ಆಮೇಲೆ ನೀರು ನಿರ್ವಹಣೆ ಅಂತ 14 ನಾಣೆ ಅದೊಂದು ಸ್ವಲ್ಪ ಅನುದಾನ ಆಯ್ತು ಸರ್, ಅದು ನೀರು ನಿರ್ವಹಣೆ ಅಂತ ಹಾಕಿದೀವಿ. ಸ್ವಲ್ಪ ಕುಡಿಯೋ ನೀರಿಗೆ ತೊಂದರೆನೇ ಆಗಿದೆ ನಮ್ಮಲ್ಲಿ, ಕುಡಿಯೋ ನೀರು ಸ್ವಲ್ಪ ಅದೇ ಆದ್ರೂ ಅದ್ರಾಗೆ ಎಲ್ಲರಿಗೂ ಆ ಕಡೆ ಒಂದ್ ಸ್ವಲ್ಪ ಈ ಕಡೆ ಕೆರಿ ಒಂದ್ ಭಾಗ, ಈ ಕಡೆ ಕೆರಿ ಒಂದ್ ಭಾಗ ಮಾಡ್ಸ್ಕೊಂಡು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅನ್ನೋ ಟೈಪ್ ನಲ್ಲಿ ಒಂದು ಎಲ್ಲ ಸಂಪೂರ್ಣ ಸ್ವಚ್ಛತೆ ಅಂದ್ರೆ ಇಟ್ಕೊಂಡಿದ್ರೆ ನಿಮ್ ಗ್ರಾಮ ಪಂಚಾಯತ್. ಒಳ್ಳೇದು ಮೇಡಮ್, ಸಂಪೂರ್ಣ ಸ್ವಚ್ಛತೆ ಅಂತ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಸರ್ಕಾರ ನೀಡ್ತಾರೋ ಅನುದಾನ, ಆ ಅನುದಾನದ ಬಗ್ಗೆ ಏನ ನಿಮ್ ಮಹತ್ತರ ಮಾತುಗಳನ್ನ ಹೇಳ್ತೀರಾ? ಇವಾಗ ಹೆಚ್ಚಿನ ಮಾತುಗಳನ್ನ ಹೇಳಬೇಕಾಗ್ತದೆ ಅನುದಾನ ಅಂದಾಗ ಇವಾಗ, ಯಾಕಂದ್ರೆ ಅನುದಾನದಿಂದ ಒಂದು ಗ್ರಾಮ ಪಂಚಾಯತಿ ಒಂದು ಜೀರ್ಣೋದ್ಧಾರ ಯಾವುದೂ ಆಗ್ತಾ ಇಲ್ಲ, ಬಹಳ ಕುಂಠಿತವಾಗ್ಬಿಟ್ಟಿದೆ. ಅದರಿಂದ ನೀವು ಹೆಚ್ಚಿನ ಮಾಹಿತಿನ ಹೇಳಬೇಕಾಗ್ತದೆ ಇವಾಗ. ಅದೇ ಸರ್, ನಮಗೆ ಅದು ಅನುದಾನ, ಅವರು ಕೊಡೋ ಅನುದಾನ, ಗವರ್ಮೆಂಟ್ ಇಂದ ಕೊಡೋ ಅನುದಾನ ನಮಗೆ ಸಾಕಾಗಲ್ಲ. ನಮ್ಮ ಪಂಚಾಯತಿಗೆ 7 ಹಳ್ಳಿ ಇರುತ್ತೆ ಸರ್. ಹೌದು, 7 ಹಳ್ಳಿಯಿಂದ 10 ಮೆಂಬರ್ಸ್ಗಳು ನಾವು ಸೇರಿ ಮಾಡಿಸೋ ಕೆಲಸ ಇರುತ್ತೆ ಸರ್. ಅದರಲ್ಲಿ ನಮಗೆ ಅದು ಬರೋದ ಒಂದು 10 ಲಕ್ಷ ದುಡ್ಡಲ್ಲಿ ನಾವೇನಂತ ಮಾಡೋದು ಸರ್, ಏನು ಅದರ ಕೆಲಸ ಆಗಲ್ಲ. ಇದು ಜಾಸ್ತಿ ಅನುದಾನ ಬರಬೇಕು ನಮ್ಮ ಪಂಚಾಯತಿ. ಅನುದಾನ ಜಾಸ್ತಿ ಇದ್ರೆ ಊರಿನ ಒಳ್ಳೆ ಜೀರ್ಣೋದ್ಧಾರ ಮಾಡಬಹುದು, ಪ್ರತಿಯೊಂದು ಕೆಲಸಗಳನ್ನ ಕೈಗೊಳ್ಬಹುದು ಅಂತ ಒಂದು ನಂಬಿಕೆಯಿಂದ ಇಟ್ಕೊಂಡಿದ್ರ. ಆ ಅನುದಾನ ನಮ್ಮ ಸಂಸ್ಥೆ ಅಂತ ಬಿಡ್ಕೊಳ್ತಾ ಇದೀವಿ, ಅದನ್ನ ಈಡೇರಿಸಲಿ, ಆ ಒಂದು ಹೋರಾಟದಿಂದ ನಾವು ಬೆಂಬಲ ಕೊಟ್ಟು ಅದನ್ನ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡಿದೀವಿ. ಹಾಗೂ ನಿಮ್ ಸಹಾಯನೂ ಬಹಳ ಬೇಕಾಗ್ತದೆ ಮೇಡಮ್. ನಾವು ಹೇಳೋದು ಸರ್ಕಾರದವರು ಕೇಳಬಹುದು, ನಾವು ಅವ್ರ ಗಮನಕ್ಕೆ ತಗೋಬೇಕು ಸರ್. ನಾವು ಹೇಳೋದು, ನಾವು ನಮ್ ಇದ್ರಲ್ಲಿ ಹಿಂಗ ಅಷ್ಟು ಅನುದಾನ ಕಮ್ಮಿ ಬರ್ತಾ ಇದೆ. ಹೌದು, ನಮ್ಮೂರು ಗ್ರಾಮ, ನಮ್ ಗ್ರಾಮ ಎಲ್ಲ ಚೆನ್ನಾಗಿರ್ಬೇಕು. ನಿಮ್ ಗ್ರಾಮ ಇವಾಗ ನಿಮ್ ಗ್ರಾಮ ಪಂಚಾಯತಿ ಅಂದ್ರೆ ನಿಮ್ಮ ಒಂದು ಗ್ರಾಮಗಳು ಅನ್ನೋದು ಯಾವತ್ತು ಹೆಚ್ಚಿಂದು, ಅದು ಇವಾಗ ಚೆನ್ನಾಗಿತ್ತು ಅಂದ್ರೆ ಇಡೀ ಗ್ರಾಮ ಪಂಚಾಯತ್ ಚೆನ್ನಾಗಿ. ಆ ಅನುದಾನ ಹೆಚ್ಚಿನ ಮಟ್ಟಿಗೆ ಬರಬೇಕು ಅಂತ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾನೆ ಇದೇವೆ. ಯಾಕಂತ ನಿಮ್ದು ಒಂದು ಕೋಆಪರೇಟಿವ್ ಒಂದು ಸಹಾಯ ಅನ್ನೋದು ಬೇಕಾಗ್ತದೆ ನಮಗೆ. ಒಳ್ಳೇದು ಮೇಡಮ್. ಹಾಗಾಗಿ ತಮಗೆ ನೀಡ್ತಾ ಇರೋ ಒಂದು ಗೌರವಧನ, ಅದು ತೃಪ್ತಿ ತಂದಿದೆ, ಅದು ತೃಪ್ತಿ ತಂದಿದೆ. ಅದೆಲ್ಲಿ ಸರ್, 1000 ರೂಪಾಯಿ ಕೊಡ್ತಾರೆ ಸರ್ ತಿಂಗಳಿಗೆ, ಅದು 11 ತಿಂಗಳ ಸರ್, 5 ತಿಂಗಳು ಕೊಟ್ಟಾರೆ. ಈಗಿನೂ ಇಲ್ಲ. ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಇವಾಗ 11 ತಿಂಗಳಲ್ಲಿ 3 ತಿಂಗಳು ಬಂದಿದೆ, ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಅದು ಕೂಡ ಬಂದಿಲ್ಲ. ಅಲ್ಲಿ ಉದಾಹರಣೆ ಒಂದು ಬೆಟರ್ ಅಂದ್ರೆ ನಿಮ್ ಗ್ರಾಮ ಪಂಚಾಯತಿಯಲ್ಲಿ 5 ತಿಂಗಳು ಆದ್ರೂ ಬಂದಿದೆ. ಆ ಗೌರವಧನ ಇನ್ನು ಹೆಚ್ಚಳ ಮಾಡಬೇಕು. ಹೆಚ್ಚಳ ಸರ್, ಹೆಚ್ಚಳ ಆಗ್ಬೇಕು. ಬಡವರಿಗೆ ಈಗ ವೆಹಿಕಲ್ಸ್ ಏನು ಇರಲ್ರಿ, ಬಸ್ಸಿಗೆ ಹೋಗ್ಬೇಕು. ನಾವು ಬಸ್ಸಿಗೆ ಹೋಗ್ಬೇಕಾಗ್ತದೆ. ಒಂದು ಉಚಿತ ಪಾಸ್ ಅನ್ನೋದು ಇವತ್ತಿಗೆ ಗವರ್ಮೆಂಟ್ ಕೊಟ್ಟಿಲ್ಲ, ಅದನ್ನು ನಾವು ಬೇಡಿಕೆ ಅಲ್ಲಿ ಇಟ್ಕೊಂಡು ಹೋರಾಡ್ತಾ ಇದ್ದೇವೆ. ಅನ್ನೋದು ಗೌರವಧನ ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಪೆಟ್ರೋಲ್ ಖರ್ಚು ಆಗ್ತಾ ಇಲ್ಲ, ಒಂದು ಸದಸ್ಯ, ಒಂದು ಉಪಾಧ್ಯಕ್ಷ, ಒಂದು ಅಧ್ಯಕ್ಷ, ಯಾರೇ ಹೋಗ್ಲಿ, ಒಂದು ಪೆಟ್ರೋಲ್ ಖರ್ಚು ಅನ್ನೋದು ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ ಕೈಯಂತ್ರನೇ ನೀವು ಹಾಕೊಂಡು ಹೋಗಿ ಬರಂತ ಒಂದು ಅಂದ್ರೆ ನಿಮ್ ಗ್ರಾಮ ಪಂಚಾಯತಿ ನಮ್ಗ ಮನೆಯಂತ್ರನೇ ದುಡ್ಡು ಹಾಕಿ ನಡೆಸುವಂತ ಒಂದು ಪೊಸಿಷನ್ ಕಾಲಮಾನಗಳು ಇವತ್ತು ಬಂದು ಬಿಟ್ಟಿದ್ದಾವೆ. ಅದನ್ನ ಕೂಡಲೇ ಸರ್ಕಾರ ಒಂದು ಗಮನ ತಗೊಂಡು ಅದನ್ನ ತಿದ್ದುಪಡಿ ಮಾಡಿ, ಅಂದ್ರೆ ಹೆಚ್ಚಿನ ಅನುದಾನ ಕೊಟ್ಟು, ಹೆಚ್ಚಿನ ಗೌರವಧನ ಕೊಟ್ಟು,
ನಮ್ ಕಡೆಯಿಂದ ಬೇರೊಬ್ರು ಸದಸ್ಯನ ಕಡೆಯಿಂದ ಆಗ್ತಾ ಇಲ್ಲ, ಇದು ಗ್ರಾಮ ಪಂಚಾಯತಿ ನಮ್ ಸರ್ಕಾರದಿಂದ ಗ್ರಾಮ ಪಂಚಾಯತ್ ನಡೀತೆ ಅಂತ ಹೆಮ್ಮೆ ಅಂದ್ರೆ ನಡ್ಕೋಬೇಕು ಅನ್ನೋದೊಂದು ನಾವು ಆಶ್ವಾಸನೆ ಕೊಡ್ತೇವೆ ಅವರಿಗೆ. ಒಳ್ಳೇದು. ಇವಾಗ ಕೇರಳ ಮಾದರಿನ ತಿದ್ದುಪಡಿ ತರಲು ಅಂದ್ರೆ ಕೇರಳ ಮಾದರಿಯಲ್ಲಿ ಏನೇನೇ ಒಂದು 10 ಯೋಜನೆಗಳು ಅಲ್ಲಿ ಒಂದು ಏನು ಅನುದಾನ ಒಂದು ಗೌರವಧನ ಬರ್ತಾ ಇದೆಯಲ್ಲ, ಆ ಗೌರವಧನದ ಬಗ್ಗೆ ನಮ್ಮ ಕರ್ನಾಟಕದ ಬಂತು ಅಂದ್ರೆ ಅನುಕೂಲತೆಗಳು ಏನೇನಾಗ್ತವೆ ಹಾಗೂ ನಮ್ಮ ಜೊತೆ ಸಹಕಾರ ನೀಡ್ತೀರಾ? ಅನುಕೂಲತೆಗಳು ಏನೇನಾಗ್ತದೆ ಮೇಡಮ್? ಅನುಕೂಲತೆ ಅಂದ್ರೆ ಅದೇ ನಮಗೆ ನಮ್ ಗ್ರಾಮ ಇದು ಅನುದಾನ ಹೆಚ್ಚಿಗೆ ನಮ್ ಗವರ್ಮೆಂಟ್ ಇದ ನಮಗೆ ಸೇರ್ಲಿ. ಹೌದು, ನಾವು ಇನ್ನೊಬ್ರು ಬಡವರು ಆಗಿ ನಾವು ಕಾರ್ಯ ಮಾಡ್ಬೇಕಂದ್ರೆ ನಾವು ಆಯ್ಕೆ ಮಾಡಿ ಕೆಲಸ ಇರ್ತಾರ ಎಲ್ಲ ಬಡವರು ನಮಗೆ ಅವ್ರಿಗಾಗಿ ನಾವೊಂದು ಏನೇ ಕೆಲಸ ಒಳ್ಳೇದು ಮಾಡ್ಲಿಲ್ಲ ಅಂದ್ರೆ ಮಾಡ್ಲೇಬೇಕು, ಅವ್ರು ನಮಗೆ ತಿರುಗಿ ನಿಲ್ತಾರೆ ಸರ್. ನಿಜ ನಿಜ. ಈಗ ಅವ್ರ ನಂಬಿಕೆ ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಕೊನೆ 5 ವರ್ಷಗಳ ಗಂಟ್ಲೂ ನಾವು ಅದನ್ನ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ನೆರವೇರಿಸಿಕೊಟ್ಟಂತ ಒಂದು ಕೆಲಸಗಳು ನಾವು ನೆರವೇರಿಸಿಕೊಟ್ರೆ ಅದು ಒಂದು ಒಳ್ಳೆ ಜೀರ್ಣೋದ್ಧಾರ ಆಗ್ತದೆ, ಆಮೇಲೆ ಊರಲ್ಲಿರುವ ಒಂದು ಒಳ್ಳೆ ನಂಬಿಕೆನು ನಾವು ಇಟ್ಕೊಳಕ್ ಆಗ್ತದೆ, ಇಲ್ಲ ನಂಬಿಕೆ ಕಳ್ಕೊಳ್ಬೇಕಾಗ್ತದೆ. ನಿಲ್ಸಿದ್ದೀವಿ ಅವರಿಂದ ಏನು ಕೆಲಸ ಆಗಿಲ್ಲ ನಮಗೆ, ಅದೇ ಆ ನಂಬಿಕೆನ ಇಟ್ಕೊಳ್ಳುವಂತದ ಕಷ್ಟ ಏನಾಗ್ತದೆ, ಅನುದಾನ ಹೆಚ್ಚಿನ ಒಂದು ಅನುದಾನ ಕೊಟ್ಬಿಟ್ರೆ ಆ ನಂಬಿಕೆ ನಾವು ಪ್ರತಿಯೊಂದು ಕಡೆ ನಾವು ಇಟ್ಕೊಂಡು ಹೋಗ್ಬೋದು. ಒಳ್ಳೇದು. ಇವಾಗ ನಮ್ಮ ಸಂಸ್ಥೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ಅಂದ್ರೆ ಒಂದು ಅಧ್ಯಕ್ಷಿಂದ ಆಯ್ತು, ಒಂದು ಉಪಾಧ್ಯಕ್ಷಿಂದಾಯ್ತು, ಹಾಗೂ ಒಂದು ಸದಸ್ಯಂದ ಆಯ್ತು, ಅವರ ಸಮಸ್ಯೆಗಳನ್ನ ನಾವು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಒಂದು ಸಂದರ್ಶನಕ್ಕೆ ಬಂದಿದೆ, ಇವಾಗ ಈ ಸಂದರ್ಶನ ಮಾಡ್ತಾ ಇದ್ದೇವೆ. ಈ ಸಂದರ್ಶನ ಬಗ್ಗೆ ನಿಮ್ಗೇನ್ ಅನಿಸ್ತದೆ? ನೀವು ಮಾಡೋದು ಒಳ್ಳೇದೇ ಸರ್. ಅದು ಸಂದರ್ಶನ ಮಾಡಿದ ನಮಿಗೂ ಈಗ ನೋಡ್ರಿ, ಅದು ಮತ್ತೆ ಗೌರವತನ ನಾವೆಲ್ಲ ನಮ್ಗೆ ಕಮ್ಮಿನೇ ಬರ್ತಾ ಇತ್ತು, ನೀವು ಬಂದು ತಿಳಿಸಿದ್ರಿ ನಮಗೆ ತಿಳುವರಿಕೆ ಈಗ ಬಂದಿದೆ, ನಿಮ್ ಕೂಡ ನಾವು ಕೈ ಜೋಡಿಸ್ತೇವೆ. ಒಳ್ಳೇದು. ನೀವು ಮುಂದುವರೆದ್ರೆ ನಾವು ನಿಮ್ ಕೂಟಾಗೆ, ನೀವು ಮುಂದಿದ್ರೆ ನಾವು ನಿಮ್ಗೆ, ನಾವು 9 ಹೆಜ್ಜೆ ಇರ್ತೇವೆ ಮೇಡಮ್, ನೀವು 1 ಹೆಜ್ಜೆ ಆದ್ರೆ ನಮ್ಮ ಜೊತೆ ಇರಬೇಕು ಅನ್ನೋದು ನಾವು ನಿಮ್ಗೆ ಬೇಡ್ಕೊಳ್ತಾ ಇದ್ದೇವೆ ಸರ್. ನಾವು ಬರ್ತೇವೆ ಸರ್, ನಿಮ್ ಕೂಟ ಕೈ. ಒಳ್ಳೆ, ಧನ್ಯವಾದ ಮೇಡಮ್. ಇವಾಗ ಗ್ರಾಮ ಪಂಚಾಯತಿ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನ ಒಂದೇ ಸಂಸ್ಥೆ ಮೂಲಕ ಒಟ್ಟುಗೂಡಿಸಿ ಇವಾಗ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ ರಾಜ್ಯಮಟ್ಟದಲ್ಲಿ ನಾವು ಸಮಾವೇಶನ ಆಯೋಜನೆ ಮಾಡ್ಕೊಂಡಿದ್ದೇವೆ. ಯಾಕೆ ಆಯೋಜನ ಮಾಡ್ಕೊಂಡಿವಿ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ತರಲು. ಸರ್ಕಾರ ನಮಗೆ ಇಷ್ಟೆಲ್ಲ ಅನುದಾನ ಗೌರವಧನ ಕೊಟ್ಟಿದ್ರೆ ಇವತ್ತು ನಾವು ಒತ್ತಡ ಅಲ್ಲ, ನಾವು ಏನ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ, ಅದು ಎಲ್ಲದನ್ನು ನಶಿಸಿ ಹೋಗ್ಬಿಟ್ಟಿದ್ದಾವೆ. ಅವನ್ನ ಮತ್ತೆ ಹೊಸದಾಗಿ ಇವಾಗ ತಿದ್ದುಪಡಿ ತರಬೇಕಾಗಿದೆ. ಹಾಗಾಗಿ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದೀವಿ, ನಮ್ಮ ಸಂಸ್ಥೆ ಮೂಲಕ ಹಾಗೂ ನಮ್ಮ ಸದಸ್ಯರು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಸರ್ಕಾರದವರೇ ನಮಗೆ ಅದು ಉತ್ಪನ್ನದಿಂದ ಅವ್ರು ಮಾಡಿಕೊಟ್ಟಿದ್ರೆ ನಾವು ಅದ್ರ ಬಗ್ಗೆ ಇರೋದಾಗಿ ಇರಲಿಲ್ಲ, ಇವತ್ತು ನಾವು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಮತ್ತೆ ಅವರೇ ಮತ್ತೆ ನಾವು ಕಿವಿಗೆ ಗಮನಕ್ಕೆ ಇಲ್ಲ ಅಂದ್ಮೇಲೆ ನಾವು ಹೋರಾಟ ಮಾಡೋ ತಪ್ಪೇನಲ್ಲ, ನಾವು ಪಡ್ಕೊಂಡಾಗ್ಬೇಕಂದ್ರೆ ನಾವು ಮಾಡ್ಲೇಬೇಕು ಹೋರಾಟ. ಓಕೆ. ಇವಾಗ ನಿಮ್ಗೆ ಗುರುತಿನ ಚೀಟಿ ಬರೋದ್ರಿಂದ ಏನೇನು ಅನುಕೂಲತೆಗಳು ಆಗ್ತವೆ? ಗುರುತಿನ ಚೀಟಿ ಬರೋದ್ರ ಬಗ್ಗೆ ನಮಗೆ ಸರ್ಕಾರದ ಸೌಲಭ್ಯ ಇರುತ್ತೆ ಸರ್. ಹೌದು. ನೀವು ಎಲ್ಲೇ ಹೋದ್ರೂ ಒಂದು ಸಡನ್ ಆಗಿ ಕೂಡಲೇ ಒಂದು ಕೆಲಸಗಳು ಆಗ್ತವೆ ಅನ್ನೋ ಒಂದು ಮೂಡಿಗೆ ಬರ್ತಾ ಇದೆ. ಈಗ ತಾಲೂಕ್ ಪಂಚಾಯತಿಲಿ ಅಲ್ಲಿ ಡಿಸ್ಟ್ರಿಕ್ಟ್ ಪಂಚಾಯತಿ ಸಾಮಾನ್ಯ ಮನುಷ್ಯರಾಗಿ ಅವ್ರು ಕಾಣ್ತಿರ್ತೇವೆ, ಅದೇ ಗುರುತಿನ ಚೀಟಿ ಇದ್ರೆ. ಹೌದು ಮೇಡಮ್. ಇವರೊಂದು ಇದರಿಂದ ಬಂದ ಅವ್ರದೇ ಆದ ಒಂದು ಬೆಂಬಲ ಒಂದು ವ್ಯಾಲ್ಯೂ ಅನ್ನೋದು ಇರ್ತದೆ ಅಲ್ಲಿ ಗುರುತಿನ ಚೀಟಿಯಲ್ಲಿ. ಹೌದು. ಒಳ್ಳೇದು ಮೇಡಮ್. ನಿಮ್ಮ ಒಂದು ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿಗೆ ಹಾಗೂ ನಮ್ಮ ಕರ್ನಾಟಕ ಗ್ರಾಮ ಪಂಚಾಯತಿಗಳಿಗೆ ಬರಂತ ಒಂದು ಅನುದಾನ ಎಲ್ಲರೂ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಅಲ್ಲಿ ಜನರೇಷನ್ ನೋಡಿಕೊಂಡು ಬರಂತ ಒಂದು ಅನುದಾನ ಬರ್ಲಿ ಪ್ರತಿಯೊಬ್ಬರಿಗೂ, ಮಲ್ಲಾಡದಾಗ ಒಂದು ತರ ಬಯಲ್ಸಿಮಿಲ್ ಒಂಥರನೇ ಬರ್ಲಿ ಅಂತ. ಯಾಕಂದ್ರೆ ಮಲ್ಲಾಡದಲ್ಲಿ ಬರಂತದಕ್ಕೂ ಬಯಲ್ಸಿಮಿಲ್ ಬರಂತ ಅನುದಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಬಯಲ್ಸಿಮಿ ಕಡೆ ಜನ ಬಾಳ ಇರ್ತದೆ, ಮಲ್ಲಾಡದಲ್ಲಿ ಜನ ಕಡಿಮೆ ಇರ್ತದೆ. ಅಲ್ಲಿಯಷ್ಟು ಅನುದಾನ ಇಲ್ಲಿ ಹಾಕ್ಲಿಕ್ಕಾಗಲ್ಲ, ಇಲ್ಲಿ ಕೊಟ್ಟಷ್ಟು ಅನುದಾನ ಅಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಆಯಾ ಏರಿಯಾಗಳನ್ನ ಅಲ್ಲಿ ಒಂದು ಜನ ಅನ್ನೋ ಪಾಪ್ಯುಲೇಷನ್ ನೋಡ್ಕೊಂಡು ಅನುದಾನ ಸೀಮಿತ ಒಂದು ಏನ್ ನಡೀತಾ ಇದೆ ಆ ಅನುದಾನ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿ ಅಂತ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಬೇಡ್ಕೊಳ್ತೀವಿ. ಹಾಗೆ ಗೌರ್ಮೆಂಟ್ಗೂ ಹಾಗೆ ನಾವು ಒಂದು ಏನು ಜವಾಬ್ದಾರಿನ ಹಾಕ್ತಾ ಇದ್ದೇವೆ, ಅದರಿಂದ ಒಂದು ಒತ್ತಡನೂ ಕೊಡ್ತಾ ಇದ್ದೇವೆ ಈಗ ಆಲ್ರೆಡಿ. ಒಳ್ಳೇದು ಮೇಡಮ್, ನಿಮ್ಮ ಅಮೂಲ್ಯವಾದ ಒಂದು ಸಮಯ ನೀಡಿ ನಮ್ಮ ಸಂಸ್ಥೆ ಸಂದರ್ಶನ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೂ ಒಂದು ಅಭಿನಂದನಾ ಪತ್ರ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ಮೂಲಕ. ಸೊ ಹಿಡ್ಕೊಳ್ಳಿ ಸರ್.